ಲಿಂಗೈಕ್ಯ ಶ್ರೀ ಎಂಕೆ ಚೌಗ್ಲೆಯವರ ಪ್ರಥಮ ಪುಣ್ಯಸ್ಮರಣೆಯ ನಿಮಿತ್ತ ಅವರ ನೆನಪಿಗಾಗಿ ನಿರ್ಮಿಸಲಾದ ಶ್ರೀ ಎಂಕೆ ಚೌಗ್ಲೆ ಉದ್ಯಾನವನದ ಉದ್ಘಾಟನಾ ಸಮಾರಂಭ ಜರುಗಿತು. ಮನುಷ್ಯನಿಗೆ ಜಾತಿ ಮುಖ್ಯವಲ್ಲ, ಹಣ ಮುಖ್ಯವಲ್ಲ, ಸಮಾಜದಲ್ಲಿ ಬೆಳೆದು ಬದುಕಲು ಪ್ರಯತ್ನ ಬಹಳ ಮುಖ್ಯ ಎಂದು ಚಿಂಚನೀಯ ಅಲ್ಲಮ ಪ್ರಭು ಸ್ವಾಮೀಜಿ ಹೇಳಿದರು. ಲಿಂಗೈಕ್ಯ ಶ್ರೀ ಎಂಕೆ ಚೌಗ್ಲಾ ಅವರ ಪ್ರಥಮ ಪುಣ್ಯಸ್ಮರಣೆಯ ನಿಮಿತ್ತ ಅವರ ನೆನಪಿಗಾಗಿ ಜೈನಾಪುರ್ ಗ್ರಾಮದಲ್ಲಿ ನಿರ್ಮಿಸಿದ ಲಿಂಗೈಕ್ಯ ಶ್ರೀ ಎಂಕೆ ಚೌಗ್ಲಾ ಉದ್ಯಾನವನದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬುದ್ಧಿವಂತಿಕೆಯಿಂದ ಆದರ್ಶ ಜೀವನವನ್ನು ಸಾಗಿಸಲು ಸಾಧ್ಯ ಎಂಬುದಕ್ಕೆ ಜೀವಂತ ಸಾಕ್ಷಿ ಎಂದರೆ ಎಂಕೆ ಚೌಗ್ಲಾ ಎಂದು ಹೇಳಿದರು. ಚೌಗ್ಲಾ ವಕೀಲರು ನಮ್ಮ ಜೈನಾಪುರದ ಒರಿಜಿನಾಲಿಟಿ ಬಿಡಲಿಲ್ಲ, ಇದನ್ನು ನಾವು ಭಾಳಷ್ಟು ಮೆಚ್ಕೊಳ್ತೀವಿ. ಹಾಕ್ಕೊಂಡ್ರು, ನೆಹರು ಶರ್ಟೆ ಹಾಕಿದ್ರು, ಅವ್ರಿಗೆ ಬಹಳ ತೊಂದರೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಾತಾಡ್ಸೋಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಡಯಾಲಿಸಿಸ್ ಮಾಡ್ತಿದ್ರು. ಏನು ರೀ ವಕೀಲ್ರ, ಭಾಳ ತ್ರಾಸಾಯಿತು, ಜೀವನ ಭಾಳಷ್ಟು ಎದುರಿಸಿದ್ರಿ, ಇನ್ನೊಂದು ಸ್ವಲ್ಪ ದಿವಸ ಶಕ್ತಿ ಕೊಡಲಿ ನಿಮ್ಗೆ ದೇವರು ಅಂತಕ್ಕಂಥದ್ದನ್ನು ಹೇಳಿದಾಗ ಒಂದೇ ಮಾತು ಹೇಳಿದ್ರು ಅವರು. ಅದರ ನೋಡ್ರಿ, ನಾನಂತೂ ಪ್ರಯತ್ನ ಎಲ್ಲ ಮಾಡೀನಿ, ಮಗನೂ ಚಲೋ ಮಾಡೀನಿ, ಮಕ್ಕಳಿಗೂ ಎಲ್ಲ ಸುಖ ಆಗುವಂಗೆ ಮಾಡೀನಿ, ದೇವರ ಪ್ರಯತ್ನ. ಆದ್ರೂ ಸಹ ನಾನು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನಾನೇನು ಎಷ್ಟು ದಿವಸ ಇದ್ರಿ ನನ್ನ ಮಗ ಸುಖ ನಡೆಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತು ನಾನೇ ಒಂದು ಸ್ವಲ್ಪ ಒಂಥರ ಭಾವುಕನಾದೆ. ಆ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಆರೋಗ್ಯ ಕಾಪಾಡ್ಕೋಬೇಕು. ಚೌಗ್ಲಾ ವಕೀಲರಿಗೆ ಎಂಥ ತೊಂದರೆ ಇತ್ತು ಅಂತಂದರೆ ಅಷ್ಟೆಲ್ಲ ಅವರು ಜೀವನ ಎದುರಿಸಿದ್ರು ಅರ್ಧ ಲೀಟ್ರ್ ನೀರು ಕುಡಿಬೇಕು ರೀ ದಿವಸ ಅವರು. ನಾವೆಲ್ಲ ಲಕ್ಷ್ಯ ಕೊಡಬೇಕು. ನಾನು ಕೇಳ್ತಿದ್ದೆ, ಏನ್ರಿ ವಕೀಲ್ರ ಅರ್ಧ ಲೀಟ್ರ್ ನೀರು ರೀ, ಹೆಚ್ಚಿಗೆ ನೀರು ಕುಡಿಯಂಗಿಲ್ಲ. ಆಮೇಲೆ ಊಟ ಒಂದೇನೋ ಸಪ್ಪನ್ ಬ್ಯಾಳಿ ಆಮೇಲೆ ಚಪಾತಿ ಹೇಳ್ತಿದ್ರು ಅವರು. ಹೆಂಗೆ ತಿಂದೆ ಕೊಡ್ತಾರೆ, ಭಾಳ ಚಲೋ ಜೋಪಾನ ಮಾಡಿದರು ಅವರು. ಜೋಪಾನ ಮಾಡಿದ್ರು ಏನು ಯಾವುದೋ ಒಂದು ಬ್ಯಾಳಿ, ಹೆಸರು ಬ್ಯಾಳಿ, ಪಲ್ಲೆ, ರೊಟ್ಟಿ, ಬಿಸಿ ಅದಷ್ಟೇ ಕೊಡೋದು. ಮುಂಜಾನೆ ಹಿಡ್ದ ಚಂಜಿ ಮಠ ಕೆಟ್ಟ ಬ್ಯಾಸಿಯಾಗೂ ಅರ್ಧ ಲೀಟ್ರ್ ನೀರು ಕುಡಿಯೋದು ಅಂದ್ರೆ ಏನ್ರಿ ಇದು. ಆದ್ರೂ ಆ ವಕೀಲರು ನಗುದು ಬಿಡಲಿಲ್ಲ ನೋಡ್ರಿ ಅವರು. ಇದನ್ನು ನಾನು ಮೆಚ್ಕೊಳ್ತೇನೆ, ನಕ್ಕೊಂತಾನೆ ಮಾತಾಡ್ತಿದ್ರಿ ಇದನ್ನು ಹೇಳುವಾಗೂ. ಆ ನಿಟ್ಟಿನಲ್ಲಿ ಅಂತಹ ವಕೀಲರು ಅವ್ರ ಮಗ ಪ್ರಮೋದ್ ಆದ್ರೂ ತಮ್ಮ ತಂದೆ ಒಂದು ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಶ್ರೀ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಎಲ್ಲ ಪ್ರಾಣಿಗಳಿಗಿಂತ ಜಗತ್ತಿನಲ್ಲಿ ಮನುಷ್ಯ ಪ್ರಾಣಿ ಶ್ರೇಷ್ಠವಾಗಿದೆ. ಕಾರಣ, ಮನುಷ್ಯನಲ್ಲಿರುವ ತೀಕ್ಷ್ಣ ಹಾಗೂ ಸೂಕ್ಷ್ಮ ವಿಚಾರ ಬುದ್ಧಿಯಿಂದಾಗಿ ಮನುಷ್ಯ ಶ್ರೇಷ್ಠ. ಆದ್ದರಿಂದ ಮನುಷ್ಯ ಒಳ್ಳೆಯ ವಿಚಾರಗಳನ್ನು ಸರಿಯಾದ ನಿಟ್ಟಿನಲ್ಲಿ ಬಳಸಿಕೊಂಡು ಒಳ್ಳೆಯ ಸಮಾಜ ಕಟ್ಟುವಲ್ಲಿ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಜೀವನ ಬಡಾ ಹೈ ಮಗರ್ ಆಯುಷ್ ಛೋಟಾ ಹೈ, ಮಾತರೆ ಜೀವನ ಭಾಳ ದೀರ್ಘವಾಗಿರ್ತಕ್ಕಂಥದ್ದು, ಆದರೆ ಆಯುಷ್ಯ ನಮ್ಮ ಕೈಯೊಳಗಿಲ್ಲ, ಯಾವಾಗ ಚಳಕಡಂಗಿಲ್ಲ. ಹೋಗೋದ್ರೊಳಗನೆ ಈ ಜೀವನ ಸಾರ್ಥಕತೆ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಪ್ರಾಣಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಏನಂದರೆ, ವಿಚಾರ ಮಾಡ್ತಕ್ಕಂಥ ಬುದ್ಧಿಯನ್ನು ಭಗವಂತ ಕೊಟ್ಟು ಕಳಿಸಿದ್ದಾನೆ. ಆ ನಿಟ್ಟಿನಲ್ಲಿ ಅದನ್ನು ಸರಿಯಾಗಿ ನಾವು ಬಳಸಿಕೊಂಡದಾದರೆ ಜೀವನ ಮುಗಿದ್ರೂ ಕೂಡ, ಆಯುಷ್ ಮುಗಿದ್ರೂ ಕೂಡ ಆ ಮನುಷ್ಯನ ಹೆಸರು ಉಳಿತಕ್ಕಂಥ ಕೆಲಸ ಆಗ್ತಾ ಅನ್ನೋದಕ್ಕೆ ಇವತ್ತು ಚೌಗಲೆಯವರ ಇವತ್ತು ಸಾಕ್ಷಿಯಾಗಿದ್ದಾರೆ. ಇವತ್ತು ಅವರಿಲ್ಲ, ಆದರೂ ಕೂಡ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವರು ಜನರಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಇವತ್ತೆಲ್ಲ ಕಡೆ ಕಾಣ್ತೀವಿ. ಈಗ ಬಸವಪುರ ಮಹಾರಾಜರು ಹೇಳಿದಂಗೆ, ಈ ಭಾಗದೆಲ್ಲ ಹಳ್ಳಿಗಳ ಜನ ಏನಾದರೂ ಕೋರ್ಟ್ ಕೆಲಸ ಇದ್ದರೆ, ಆಮೇಲೆ ತಹಶೀಲ್ದಾರ್ ಆಫೀಸ್ ಕೆಲಸ ಇದ್ದರೆ, ಎಲ್ಲ ಕೂಡ ಚೌಗಲಾ ವಕೀಲರು ಹುಡುಕಾಡ್ತಿದ್ರು. ಚೌಗಲಾ ವಕೀಲರು ಅದ ಎಲ್ಲರನ್ನು ಹಚ್ಚಿಕೊಂಡು ಕೆಲಸ ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ಜನರಿಗೆ ಭಾಳಷ್ಟು ಬಾಯಾಗಿರ್ತಕ್ಕಂಥವು, ಬಾಯಾಗಿರ್ಬೇಕಂತ ಹಲ್ಲಾಗಿರಬಾರ್ದಂತ, ಹಲ್ಲ ಬಾಯಿ ಎಲ್ಲ ಒಳ ಒಂದು ಬಾಯಾಗಲ್ಲದ ಕರೆ, ಹಲ್ಲಾಗಿರೋದು ಬೇರೆ, ಬಾಯಾಗಿರೋದು ಬೇರೆ. ಅದಕ್ಕಾಗಿ ಚೌಗ್ಲಾ ಅವರು ಎಲ್ಲರ ಬಾಯಾಗಿ ಇವತ್ತು ಉಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಅವರೆಲ್ಲರನ್ನ ಪ್ರೀತಿಯಿಂದ ಕಂಡವು. ಇವರು ಶ್ರೀಮಂತರು, ಬಡವರು, ಇವರು ನಮ್ಮೂರವರು, ಬೇರೆಯವರು ಅಂತ ಇರ್ತಕ್ಕಂಥ ಏನಿಲ್ಲ, ಇಲ್ಲ ಯಾರು ಹೋಗಿ ಅವರನ್ನು ಭೇಟಿ ಹಾಕ್ತಿದ್ರು, ಅವರೆಲ್ಲರೂ ಕೂಡ ಸಲಹೆ ಸೂಚನೆ ಕೊಡುವ ಮುಖಾಂತರವಾಗಿ ಪ್ರಾಧ್ಯಾಪಕರಾಗಿ, ವಕೀಲರಾಗಿ, ಆಮೇಲೆ ಸಾಮಾಜಿಕ ಕಾರ್ಯಕರ್ತರಾಗಿ, ಆಮೇಲೆ ಆಧ್ಯಾತ್ಮಿಕ ಜೀವಿಯಾಗಿ ಬದುಕಿದಂಥವರು ಎಂಕೆ ಚೌಗ್ಲಾ ಅವರು. ಸಿದ್ದೇಶ್ವರ ಸ್ವಾಮಿಗಳ ಒಂದು ಪ್ರವಚನಗಳು ಎಲೆ ಎದುರು ಕೂಡ ಹೋಗ್ತಿದ್ರು. ನಮ್ಮ ಮಠದಲ್ಲಿ ಕೂಡ ಶ್ರಾವಣ ಮಾಸದಲ್ಲಿ ಈ ಪ್ರವಚನ ಇದ್ದಾಗ ಎಲ್ಲ ಕೆಲಸ ಬಿಟ್ಟು ಬಂದು ಕೂತ್ಕೊಂಡು ಕೇಳ್ತಿದ್ರು. ಇಂಥ ಒಂದು ವ್ಯಕ್ತಿ ಇನ್ನಷ್ಟು ಇರಬೇಕಾಗಿತ್ತು ನಮ್ಮ ಮಧ್ಯದಲ್ಲಿ. ಆದರೂ ಕೂಡ ಆರೋಗ್ಯ ಕೆಟ್ಟ ಮೇಲೆ ಆಯುಷ್ಯ ಯಾವಾಗ ಚೆನ್ನಾಗಿ ಬರೋಂಗಿಲ್ಲ. ಹೀಗಾಗಿ ಅವ್ರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರು ಆದಮೇಲೆ ಅದನ್ನು ಭಾಳ ನಿಯಂತ್ರಣ ಮಾಡಿದರು ಎಂಕೆ ಚೌಗ್ಲಾ ಅವರು. ನಾನು ಕೇಳ್ತಿದ್ದೆ, ಡಯಾಲಿಸಿಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು, ಅವರು ವಾರಕ್ಕೊಂದು ಕೇಳಿ ಹೋಗೋದು, ದವಾಖಾನೆ ಹೋಗೋದು. ಆದರೂ ಕೂಡ
ಡಾಕ್ಟರ್ ಹೇಳಿರ್ತಕ್ಕಂಥ ನಿಯಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬಂದ್ರಂತೆ ಒಂದು 2 ವರ್ಷ ಮಾತ್ರ ಮುಂದೆ ಬರೋದು. ಹೀಗಾಗಿ ತಮ್ಮ ಬದುಕನ್ನು ಬಹಳಷ್ಟು ನಿಯಂತ್ರಣದಲ್ಲಿಟ್ಕೊಂಡು ಜೀವನ ಸಾಗಿದಂಥವ್ರು. ಅವರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಇವತ್ತು ಅವರ ಮಗ ಸುಬೋಧ ಚೊಗಲೆ ಅವರು ಅದನ್ನಷ್ಟೇ ಸರಿಯಾಗಿ ತಂದೆಯ ಇಟ್ಟ ಹೆಜ್ಜೆಯೊಳಗೆ ತಾನು ಕೂಡ ಹೆಜ್ಜೆ ಇಡುವ ಮೂಲಕವಾಗಿ ತಂದೆಯ ಆದರ್ಶತೆಗಳನ್ನು ತಂದೆಯ ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಮುಖಾಂತರವಾಗಿ ಇವತ್ತು ಕೂಡ ತನ್ನ ತಂದೆಯ ನೆನಪನ್ನು ಉಳಿಸುವ ಸಲುವಾಗಿ ಉದ್ಯಾನವನ್ನು ಮಾಡಿದ್ದಾರೆ. ಎಷ್ಟೋ ಮಂದಿ ಅವ್ವ ಅಪ್ಪ ತಿರ್ಕೊಂಡ ಮೇಲೆ ಒಂದು ಫೋಟೋ ಹಾಕಿ ಮರೆತು ಬಿಡ್ತಾರೆ. ಅವರು ಕೊಟ್ಟಿರ್ತಕ್ಕಂತಹ ಜ್ಞಾನ, ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ವಿಚಾರಗಳನ್ನ ಮರೆತು ಬಿಡ್ತಾರೆ. ಆ ದಿನಮಾನಗಳು ಬಂದ ಇವತ್ತು ಆದರೂ ಕೂಡ ಹಡೆದ ಅವ್ವ ಅಪ್ಪನ ಎಂದು ಮರಿಬಾರ್ದು. ಇವತ್ತು ನಮ್ಮ ಸುಬೋಧ್ ಚೌಗಲೆ ಅವರು ತಮ್ಮ ತಂದೆ ಹೆಸರಿನಲ್ಲಿ ಅವರ ಸಮಾಧಿಯನ್ನು ಕೂಡ ಕಟ್ಟುವ ಮುಖಾಂತರವಾಗಿ, ಜೊತೆಗೆ ಆ ಸಮಾಧಿಯ ಸುತ್ತಮುತ್ತ ಅವರ ನೆನಪಿಗಾಗಿ ಉದ್ಯಾನವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಅವ್ರು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ. ತಂದೆಯ ಆಶೀರ್ವಾದ, ತಾಯಿಯ ಆಶೀರ್ವಾದ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದನ್ನು ಸರಿಯಾಗಿ ಅವರು ಬಳಸಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಅಪ್ಪಟ ಗಾಂಧಿವಾದಿ ನಮ್ಮ ಎಂಕೆ ಚೌಗಲೆ ಅವರು ಸದಾ ಶುಭ್ರ ವಸ್ತ್ರಧಾರಿ, ಶುಭ್ರ ವಸ್ತ್ರಗಳನ್ನು ಹಾಕೊಳ್ಳುವ ಮುಖಾಂತರವಾಗಿ ಏನೂ ಕಲಂಕ ಇಲ್ಲ ಅನ್ನೋ ತೋರಿಸಿಕೊಟ್ಟಿರ್ತಕ್ಕಂಥವ್ರು ಚೊಗಲೆ ಅವರು. ಅಂಥ ಆದರ್ಶತೆ ವಿಚಾರಗಳನ್ನು ಮುಂದಿನ ಪೀಳಿಗೆ ಕೂಡ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಇವತ್ತು ಅವರ ಹೆಸರಿನ ಉದ್ಯಾನವನವನ್ನು ನಾನು ಬೋರ್ಡ್ ಹಾಕತ್ತೆ ಇದ್ದವರು. ಅವ್ರದ್ದು ಹೆಸರು ಬೋರ್ಡ್ ಹಾಕ್ರಿ, ಯಾಕಂದ್ರೆ ಮಂದಿ ಗೊತ್ತಾಗಬೇಕು, ಇನ್ನು ಮುಂದಿನ ಹೋಗ ಜನಕ್ಕೆ ಗೊತ್ತಾಗಬೇಕು ಅಂತ ಅವ್ರು ಇದ್ದರಪ್ಪ ನಮ್ಮ ಊರಾಗಂತೇಳಿ ಅದರಷ್ಟೇ ಅದನ್ನು ಮಾಡಿರ್ತಕ್ಕಂಥ ಭಾಳ ಸ್ವೀಕಾರ. ಅವರ ಸ್ಮರಣೆ ಇವತ್ತು ಅವರೆಲ್ಲ ಅಭಿಮಾನಿಗಳು ಉದ್ದೇಶಗಳು ಕೂಡಿಕೊಂಡು ಭಾಳ ಸಂತೋಷದ ಆಗಮಿಸಿದ್ದೀರಿ. ಇವತ್ತು ಅವರ ಸ್ಮರಣೆ ಮಾಡೋದಷ್ಟೇ ಅಲ್ಲ, ವಿಚಾರಗಳು ಕೂಡ ಎಷ್ಟು ಈ ದೇಶಾಭಿಮಾನ ಧರ್ಮಾಭಿಮಾನ ಎರಡೂ ಕೂಡ ಇರ್ತಕ್ಕಂಥದ್ದು. ಅದನ್ನು ಅವರ ಪುತ್ರರು ಅವರು ಅಳವಡಿಸಿಕೊಂಡು ಮುಖಾಂತರವಾಗಿ ಸಮಾಜ ಸೇವೆಯನ್ನು ಅವರಂತೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ವೇದಿಕೆಯಲ್ಲಿ ಮದಲಟ್ಟಿಯ ಶ್ರೀ ಬಸವ ಪ್ರಭು ಮಹಾರಾಜರು, ಕಾಗವಾಡದ ಶ್ರೀ ಯತೀಶ್ವರಾನಂದ ಮಹಾರಾಜರು, ಬಡಕುಂದ್ರಿಯ ಶ್ರೀ ಯಲ್ಲಾರೂಢ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಶಿಕ್ಷಕ ಗುಡ್ಮಿ ಸ್ವಾಗತಿಸಿದರು. ಸಮಾರಂಭದಲ್ಲಿ ಬಿಎ ಪೂಜಾರಿ, ಸುಬೋಧ್ ಚೌಗ್ಲಾ, ನ್ಯಾಯವಾದಿಗಳಾದ ಬೋಕೆ ಪಾಟೀಲ್, ಹಿರೇಮಠ್, ಅಶೋಕ್ ಹಂಪಣ್ಣವರ್, ಪ್ರಭು ಬೆಲ್ಲದ್, ತಂಗ್ಯವ್ವ ಚೌಗ್ಲೆ, ಮಂಗಲ್ ಚೌಗ್ಲೆ ಸೇರಿದಂತೆ ಚೌಗ್ಲಾ ಕುಟುಂಬದ ಸದಸ್ಯರು ಮತ್ತು ಜೈನಾಪುರ್ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.